ಪ್ರಭಾಕರ್ ಅಂದಾಜು ಹೇಳಿಕೆಗೆ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಕೇಂದ್ರ 15 ಲಕ್ಷ ಜನರಿಗೆ ಕೊಡ್ತೀವಿ ಅಂತಲ್ಲ ಎಲ್ಲದು ನಾವಂತೂ ಕೊಟ್ಟ ಮಾತನ್ನ ಉಳಿಸಿಕೊಳ್ತೀವಿ. ಶಕ್ತಿ ಯೋಜನೆ ಜಾರಿ ಆಗಿದೆ, ಇನ್ನಷ್ಟು ಯೋಜನೆಗಳು ಜಾರಿ ಬರುತ್ತೆ. ನೀವೆಷ್ಟೆಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರಿ, ಮಾತು ಕೊಟ್ಟಿದ್ರಿ, ಸಾಲ ಮನ್ನಾ ಮಾಡ್ತೀನಿ ಅಂದ್ರಿ, ಮಾಡಿದ್ರಾ? 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಕೊಟ್ರಾ? ಏನಾಯ್ತು ಅದೆಲ್ಲ? ಫಸ್ಟ್ ನೀವು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ, ಆಮೇಲೆ ನಾವು ಕೊಟ್ಟ ಮಾತು ಬಗ್ಗೆ ಮಾತಾಡಿ ಅಂತ ಶೋಭಾ ಕರಂದ್ಲಾಜೆ ವಿರುದ್ಧ ತಿರುಗೇಟು ಕೊಟ್ಟಿದ್ದಾರೆ. ಇತ ಬಿಜೆಪಿ ನಾಯಕರು ಯಾರೆಲ್ಲ ಈ ಹೇಳಿಕೆಗಳನ್ನ ಕೊಟ್ಟಿದ್ರು ಎಲ್ರಿಗೂ ಕೂಡ ತಿರುಗೇಟನ್ನ ಈ ಮೂಲಕ ಕೊಟ್ಟ ಟಾಂಗ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಡಿಸಿಎಂ ಕೊಟ್ಟಿರುವ ಹೇಳಿಕೆ ಇದು, ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ. ಶೋಭಾ ಕರಂದ್ಲಾಜೆ ವಿರುದ್ಧ ಟಾಂಗ್ ಅನ್ನ ಕೊಟ್ಟಿರೋದು ಅವರ ಹೇಳಿಕೆಗೆ. ನೀವು ಮೊದಲು ನಿಮ್ಮ ಮಾತನ್ನ ಉಳಿಸ್ಕೊಳ್ಳಿ. ಸಾಲ ಮನ್ನಾ ಮಾಡ್ತೀನಿ ಅಂದ್ರೆ ಎಲ್ಲಿ ಸಾಲ ಮನ್ನಾ ಮಾಡಿದ್ರಾ ತೋರಿಸಿ. 15 ಲಕ್ಷ ಜಮಾ ಮಾಡ್ತೀವಿ ಎಲ್ಲರ ಅಕೌಂಟ್ಗೆ ಅಂದ್ರೆ ಅದೆಲ್ಲಿ ತೋರಿಸಿ? ಮೊದಲು ಇದನ್ನು ಮಾಡಿ, ಅದಾದ ನಂತರ ನಮ್ಮನ್ನ ಪ್ರಶ್ನೆ ಮಾಡಂತ್ರಿ. ಹೀಗಂತ ಬಿಜೆಪಿ ನಾಯಕರ ವಿರುದ್ಧ ಡಿಕೆ ಶಿವಕುಮಾರ್ ಹರಿಹಾಯ್ದಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಕೊಟ್ಟಂತಹ ಗ್ಯಾರಂಟಿಗಳ 5 ಗ್ಯಾರಂಟಿಗಳು ಒಂದೊಂದಾಗೆ ನಾವು ಕೊಡ್ತೀವಿ, ಭರವಸೆಗಳನ್ನ ಈಡೇರಿಸ್ತೀವಿ ಅಂತ ಹೇಳ್ತಿದ್ದಾರೆ. ಇತ ಒಂದೊಂದೇ ಆಗ್ತಾ ಇದೆ. ಈಗ ಶಕ್ತಿ ಯೋಜನೆ ಆಗ್ತಿದೆ, ಒಂದಷ್ಟಕ್ಕೆ ಅರ್ಜಿಯನ್ನ ಹಾಕೋದಕ್ಕೆ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ಅದರ ನಡುವೆ ಪಿ ನಾಯಕರ ಹೇಳಿಕೆಗಳು, ಅವ್ರು ಕೊಡ್ತಾ ಬರ್ತಿರುವಂತಹ ಹೇಳಿಕೆಗಳು, ಇದರಿಂದಾಗಿ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಅವ್ರು ಕೊಡುವಂತಹ ಹೇಳಿಕೆಗಳು. ಸೊ ಹಂಗಾಗಿ ಅದಕ್ಕೆ ಕಡಿವಾಣ ಹಾಕಬೇಕು ಅಂದ್ರೆ ಅವರಾಗೆ ಒಂದಷ್ಟು ಅವ್ರು ಕೊಟ್ಟ ಮಾತುಗಳನ್ನು ಉಳಿಸ್ಕೊಂಡಿದ್ದಾರೆ ಏನು ಎತ್ತ ಅಂತ ಇಲ್ಲಿ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ರು. ಏನೆಲ್ಲ ಹೇಳಿದ್ರು ಹಾಗಾದ್ರೆ ಬಿಜೆಪಿ ನಾಯಕರ ವಿರುದ್ಧ ಶೋಭಾ ಕರಂದ್ಲಾಜೆಗೆ ಯಾವ ರೀತಿ ಟಾಂಗ್ ಕೊಟ್ರು ಕೇಳೋಣ. ಈಗ ಮೆದ್ಲಿರಲು ಅಂತ ನಮ್ಮ ಶೋಭಾಕ ಮಾತಾಡಿ, 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಎಲ್ಲರಿಗೂ, ಅವ್ರಿಗೆ ಆದಾಯನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ರೈತರ ಆದಾಯ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಕಪ್ಪಣ ತತ್ತೀವಿ ಅಂತ ಹೇಳಿದ್ರಲ್ಲ, ಯಾಕೆ ಮಾತಾಡಿದ್ರು ಅವೆಲ್ಲ? ಅವೆಲ್ಲೇನು ಅವರ ವಾಕ್ಯಗಳು, ಅವರ ನುಡಿಮುತ್ತುಗಳಲ್ವ ಅವೆಲ್ಲ? ಈಗ ಮೆದ್ಲಿರಲು ಅಂತ ನಮ್ಮ ಶೋಭಾಕ ಮಾತಾಡಿ, 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಎಲ್ಲರಿಗೂ, ಅವ್ರಿಗೆ ಆದಾಯನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ರೈತರ ಆದಾಯ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಕಪ್ಪಣ ತತ್ತೀವಿ ಅಂತ ಹೇಳಿದ್ರಲ್ಲ, ಯಾಕೆ ಮಾತಾಡಿದ್ರು ಅವೆಲ್ಲ? ಅವೆಲ್ಲೇನು ಅವರ ವಾಕ್ಯಗಳು, ಅವರ ನುಡಿಮುತ್ತುಗಳಲ್ವ ಅವೆಲ್ಲ? ಈಗ ಮೆದ್ಲಿರಲು ಅಂತ ನಮ್ಮ ಶೋಭಾಕ ಮಾತಾಡಿ, 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಎಲ್ಲರಿಗೂ, ಅವ್ರಿಗೆ ಆಗಲಿ ಯಾರಾಗಲಿ, ನಿಮ್ಮ ಪಾರ್ಟಿ ಹೆಂಗಿದೆಯೋ ನಮ್ಮ ಪಾರ್ಟಿ ಇನ್ನೂ ಸ್ವಲ್ಪ ವಿಭಿನ್ನವಾಗಿದೆ. ನಾವು ನೀವು 5 ವರ್ಷ ಆದರೂ ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ಏನೇನು ಮಾತು ಕೊಟ್ಟಿದ್ರಿ, 1 ಲಕ್ಷ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರಿ, ನಿಮ್ಮ ಕೇಳಿ ಮಾಡೋಕ್ಕಾಗಿಲ್ಲ. ಬಟ್ ನಾವು ಮಾಡ್ತಾಯಿದ್ದೀವಿ, ಅಷ್ಟಾದ್ರೂ ನಮಗೆ ಬಡವ್ರ ಬಗ್ಗೆ ಕಾಳಜಿ ಇದೆ. ಸ್ವಲ್ಪ ಪೇಷನ್ಸ್ ಆಗಿದ್ರೆ ಭಾಳ ಒಳ್ಳೇದು ಅಂತ ತಿಳ್ಕೊಂಡು. ಆಗಲಿ ಯಾರಾಗಲಿ, ನಿಮ್ಮ ಪಾರ್ಟಿ ಹೆಂಗಿದೆಯೋ ನಮ್ಮ ಪಾರ್ಟಿ ಇನ್ನೂ ಸ್ವಲ್ಪ ವಿಭಿನ್ನವಾಗಿದೆ.